ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಭಿಮಾನಿಗಳ ಪ್ರೀತಿಯ ರಾಜಕುಮಾರ ನವೀನ ಸರದಾರ ಸರಳತೆಯ ಮೂರ್ತಿ ಹಾಗೂ ಎಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಗಲಿ ಈಗಾಗಲೇ 8 ತಿಂಗಳುಗಳೇ ಕಳೆದು ಹೋಗಿದೆ ಆದರೂ ಕೂಡ ಇಂದುಗೂ ಅವರು ಇಲ್ಲೇ ಎಲ್ಲೋ ಚಿತ್ರೀಕರಣಕ್ಕೋ ಅಥವಾ ಹೊರದೇಶಕ್ಕೆ ಪ್ರವಾಸ ಹೋಗಿದ್ದಾರೆ ಎಂದೇ ಅನಿಸುತ್ತದೆ ಅಪ್ಪು ಅವರು ಇಲ್ಲ ಎನ್ನುವುದನ್ನು ಸಂಪೂರ್ಣವಾಗಿ ಅಪ್ಪಿಕೊಳ್ಳುವುದಕ್ಕೂ ಕೂಡ ಈಗಲೂ ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ ಅದರಲ್ಲೂ ಶಿವಣ್ಣ ಅವರು ದಿನಕ್ಕೆ ಒಮ್ಮೆ ಆದರೂ ಕೂಡ ತನ್ನ ಪ್ರೀತಿಯ ತಮ್ಮನನ್ನು ನೆನೆದು ಕಣ್ಣೀರಿಡುತ್ತಿದ್ದಾರೆ ಸದ್ಯ ಇದೀಗ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರು ಅಪ್ಪು ಮಾಡಿದಂತಹ ಎಲ್ಲ ಕೆಲಸಗಳನ್ನು ತಾವು ಕೂಡ ಮೈಗೂಡಿಸಿಕೊಂಡು ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದ್ದಾರೆ ಅಲ್ಲದೆ ಅಪ್ಪು ಅವರ ಶಕ್ತಿಧಾಮವನ್ನು ಕೂಡ ನೆನೆಸಿಕೊಂಡು ಹೋಗುತ್ತಿರುವ ಶಿವಣ್ಣನ ಮಕ್ಕಳ ನಗುವಿನಲ್ಲಿ ಅಪ್ಪು ಅವರ ಅಗಲಿಕೆಯ ನೋವನ್ನು ಮರೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಜೊತೆ ಸಮಯ ಕಳೆದು ಅವರ ಆಸೆಗಳನ್ನು ಈಡೇರಿಸಿ ಮಕ್ಕಳ ಜೊತೆ ತಾವು ಕೂಡ ಮಗುವಾಗಿದ್ದಾರೆ ಶಿವಣ್ಣ ಅವರು ಶಿವರಾಜ್ಕುಮಾರ್ ಹಾಗೂ ಗೀತಾ ಶಿವರಾಜ್ಕುಮಾರ್ ದಂಪತಿಗಳು ಶಕ್ತಿಧಾಮಕ್ಕೆ ಭೇಟಿ ಕೊಡುತ್ತಿರುವ ವಿಚಾರ ತಿಳಿದ ಬಳಿಕ ಅಭಿಮಾನಿಗಳು ಕೂಡ ಅನೇಕ ಸಂಖ್ಯೆಗಳಲ್ಲಿ ಶಕ್ತಿಧಾಮದ ಬಳಿ ಧಾವಿಸಿ ಶಿವಣ್ಣ ಜೊತೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಶಕ್ತಿಧಾಮಕ್ಕೆ ಮಾಧ್ಯಮದವರು ಕೂಡ ಬಂದು ಶಿವಣ್ಣ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದ್ದು ಮಾಧ್ಯಮದವರ ಎಲ್ಲ ಪ್ರಶ್ನೆಗಳು ಕೂಡ ಬಹಳನೇ ತಾಳ್ಮೆಯಿಂದಲೇ ಉತ್ತರಿಸಿದ ಶಿವಣ್ಣ ಇಂತಹ ನೋವಿನ ಸಮಯದಲ್ಲೂ ಕೂಡ ಅವರು ತೋರಿದ ತಾಳ್ಮೆಯನ್ನು ನಿಜಕ್ಕೂ ನಾವು ಮೆಚ್ಚಲೇಬೇಕಾಗಿದೆ ಮಾನಸಿಕ ಸ್ಥಿತಿಯ ಬಗ್ಗೆ ಮಾತನಾಡಿದ ಶಿವಣ್ಣ ಅವರು ಈ ನೋವು ಕಡಿಮೆ ಆಗುವುದಿಲ್ಲ ನನ್ನ ಜೊತೆಯಲ್ಲಿ ಆ ನೋವು ಇರುತ್ತದೆ ಆ ನೋವಿನ ಜೊತೆಗೆ ನಾನು ಬದುಕಬೇಕಿದ್ದು ಆದರೆ ನನ್ನ ತಮ್ಮ ನಾನು ದುಃಖದಿಂದ ಕಳಿಸಿಕೊಡಲು ಇಷ್ಟಪಡುವುದಿಲ್ಲ ಅಪ್ಪುಗೆ ಅದು ಇಷ್ಟ ಕೂಡ ಆಗುವುದಿಲ್ಲ ಅವನು ಇಲ್ಲ ಅಂದುಕೊಂಡಂತೆ ಇಲ್ಲ ಇದ್ದಾನೆ ಅಂದುಕೊಂಡರೆ ಇರುತ್ತಾನೆ ಎಲ್ಲರಲ್ಲೂ ಕೂಡ ಅವನು ಇದ್ದಾನೆ ಅಂದುಕೊಂಡೇ ಜೀವನ ನಡೆಸಬೇಕು ಎಂದಿದ್ದಾರೆ ಶಿವಣ್ಣ ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಶಿವಣ್ಣ ತಾಳ್ಮೆಯಿಂದ ಉತ್ತರವನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಮಾಧ್ಯಮದವರು ಆ ಒಂದು ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟರು ನೀವು ಅಣ್ಣ ತಮ್ಮ ಯಾವಾಗಾದರೂ ಜಗಳ ಆಡಿದ್ದೀರಾ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಿರುವ ಶಿವಣ್ಣ ನಾನು ಪುನೀತ್ ಯಾವತ್ತೂ ಜಗಳ ಆಡಿಲ್ಲ ಅವನು ನನಗಿಂತ 13 ವರ್ಷ ಚಿಕ್ಕವನು ನನ್ನ ತಮ್ಮನ ಹಾಗೆ ಅನ್ನುವುದಕ್ಕಿಂತ ನನ್ನ ಮಗನ ಥರ ಅಂತಾನೆ ಹೇಳ್ಬೋದು ನಮ್ಮ ತಾಯಾನೇ ನಾನು ಅಪ್ಪು ಯಾವತ್ತೂ ಕೂಡ ಜಗಳ ಆಡಿಲ್ಲ ಎಂದಿದ್ದಾರೆ ಅವನು ಚಿಕ್ಕ ವಯಸ್ಸಿನಿಂದ ಅಭಿನಯ ಮಾಡೋದನ್ನು ನೋಡುತ್ತಾ ಅವನ ಜೊತೆ ನಾನು ನಗುತ್ತಾ ಅಳುತ್ತಾ ದುಃಖ ಪಡುತ್ತಾ ಎಲ್ಲವನ್ನ ಅನುಭವಿಸುತ್ತಾ ಬಂದಿದ್ದು ನಮ್ಮ ಅಣ್ಣ ತಮ್ಮಂದಿರ ನಡುವೆ ಯಾವತ್ತೂ ಕೂಡ ಜಗಳ ಆಗಿಲ್ಲ ಸಣ್ಣ ಪುಟ್ಟ ವಿಷಯಗಳಿಗೆ ಮಾತಿಗೆ ಮಾತು ಬಂದಿರುವುದು ನಿಜ ಆದರೆ ಎಲ್ಲ ಅಣ್ಣ ತಮ್ಮಂದಿರ ನಡುವೆ ಅದು ಸಾಮಾನ್ಯ ಅಷ್ಟೇ ಹೊರತು ನಾನು ಅಪ್ಪು ಇಂದಿಗೂ ಜಗಳವಾಡಿಲ್ಲ ಎಂದು ಶಿವಣ್ಣ ಭಾವುಕರಾಗಿ ಹೇಳಿದ್ದಾರೆ ಇದೆಲ್ಲದರ ನಡುವೆ ಇಂದು ಮನಕೊಲುಕುವಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಶಿವಣ್ಣ ಅವರು ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಅಶ್ವಿನಿ ಹಾಗೂ ಮಕ್ಕಳ ಜೊತೆ ಕೆಲ ಹೊತ್ತು ಸಮಯ ಕಳೆದಿದ್ದಾರೆ ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರು ವರ್ಕೌಟ್ ಮಾಡುತ್ತಿದ್ದಂತಹ ಸ್ಥಳಕ್ಕೆ ಹೋದ ಶಿವಣ್ಣ ಅಪ್ಪು ಅವರ ಡಂಬಲ್ಸ್ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು ಒಂದು ಕ್ಷಣ ಡಂಬಲ್ಸ್ ಹಿಡಿದುಕೊಂಡು ನಿಂತು ಬಿಟ್ಟಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ನಿಜಕ್ಕೂ ಮನಕಲುಕುವಂತಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಮಸ್ಕಾರ